ನೀವು ಇನ್ನೂ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ ನ ಯಾವುದೇ ಕಾರಣಕ್ಕೂ ಮರೀದೆ ಪ್ರೆಸ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವ ಒಳ್ಳೆ ವಿಡಿಯೋ ನಿಮಗೆ ಬಂದು ತಲುಪುತ್ತದೆ ಬಿಗ್ ಬಾಸ್ ಅಂದ್ರೆ ಸಾಕು ಪ್ರತಿಯೊಬ್ಬರೂ ಕೂಡ ಕಾದು ಕುಳಿತು ವೀಕ್ಷಣೆ ಮಾಡ್ತಾರೆ ಆದ್ರೀಗ ಇಂತಹ ಖ್ಯಾತ ರಿಯಾಲಿಟಿ ಶೋ ಮಾಡಬಾರದ ಕೆಲಸವನ್ನ ಮಾಡಿ ವಿವಾದಕ್ಕೆ ಗುರಿಯಾಗಿದೆ ಇತ್ತೀಚೆಗೆ ಕೆಲವೊಂದು ರಿಯಾಲಿಟಿ ಶೋಗಳು ತಮ್ಮ ಉತ್ತಮ ಹೆಸರನ್ನ ಕೆಡಿಸಿಕೊಳ್ತಾ ಇದೆ ಇದೀಗ ಅದೇ ಸಾಲಿಗೆ ಬಿಗ್ ಬಾಸ್ನ ತಂಡ ಕೂಡ ಸೇರಿಕೊಂಡಿದೆ ಹೌದು ಅಷ್ಟಕ್ಕೂ ಬಿಗ್ ಬಾಸ್ ನಿಂದ ಬಯಲಾದ ಆ ಸತ್ಯ ಏನು ಅಂತ ನೀವು ಒಮ್ಮೆ ಕೇಳಿಬಿಡಿ ಬಿಗ್ ಬಾಸ್ ನಲ್ಲಿ ಆಯೋಜಕರು ಸ್ಪರ್ಧಿಗಳನ್ನ ಆಯ್ಕೆ ಮಾಡಿಕೊಳ್ತಾರೆ ಈ ಸಮಯದಲ್ಲಿ ಮಹಿಳೆಯರ ಗರ್ಭಧಾರಣೆ ಪರೀಕ್ಷೆ ಮಾಡಿದ್ದಾರಂತೆ ಹೀಗಂತ ಬಿಗ್ ಬಾಸ್ ಗೆ ಹೋಗಿ ಬಂದ ಖ್ಯಾತ ನಟಿ ಇದೀಗ ಬಯಲು ಮಾಡಿದ್ದಾರೆ ಹೌದು ತೆಲುಗು ಬಿಗ್ ಬಾಸ್ ನಲ್ಲಿ ಇಂತಹ ವಿವಾದ ಹುಟ್ಟಿಕೊಂಡಿರೋದು ನಾಗಾರ್ಜುನ ಅಕ್ಕಿನೇನೆ ನಿರೂಪಣೆ ಮಾಡ್ತಾ ಇರುವ ಬಿಗ್ ನಿಂದ ನಟಿ ಹೇಮಾ ಎಂಬವರು ಮೊದಲ ವಾರ ಎಲಿಮಿನೇಟ್ ಆಗಿ ಹೊರಬಂದಿದ್ದಾರೆ ಹೇಮಾ ತೆಲುಗಿನಲ್ಲಿ ಸುಮಾರು ಇನ್ನೂರು ಚಿತ್ರಗಳಲ್ಲಿ ನಟಿಸಿದ್ದಾರೆ ಇದೀಗ ಹೇಮಾ ನೀಡಿರುವ ಹೇಳಿಕೆ ಎಲ್ಲರಲ್ಲೂ ಗೊಂದಲ ಉಂಟು ಮಾಡಿದೆ ಹೌದು ಇಂಟ್ರೆಸ್ಟಿಂಗ್ ವಿಚಾರವೊಂದನ್ನ ಬಯಲು ಮಾಡಿದ್ದಾರೆ ಬಿಗ್ ಬಾಸ್ನ ಆಯೋಜಕರು ಮಹಿಳಾ ಸ್ಪರ್ಧಿಗಳಿಗೆ ಗರ್ಭಧಾರಣೆ ಪರೀಕ್ಷೆ ನಡೆಸಿದ್ದಾರಂತೆ ಯಾಕಂದ್ರೆ ಒಂದು ವೇಳೆ ಬಿಗ್ ಬಾಸ್ನಲ್ಲಿ ಸ್ಪರ್ಧಿಗಳು ಅನಿರೀಕ್ಷಿತವಾಗಿ ಗರ್ಭವನ್ನ ಧರಿಸಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಏನಾದರೂ ತೊಂದರೆಯಾದಾಗ ಆ ಮಹಿಳೆ ಗರ್ಭಪಾತ ಆಗಬಾರದು ಎಂಬ ದೃಷ್ಟಿಯಿಂದ ಈ ಪರೀಕ್ಷೆ ನಡೆಸಲಾಗಿದೆ ಅಂತ ಹೇಮಾ ತಿಳಿಸಿದ್ದಾರೆ ಏನೇ ಆಗಿದ್ರೂ ಇದೀಗ ಈ ವಿಚಾರದಲ್ಲಿ ಮತ್ತೆ ಬಿಗ್ ಬಾಸ್ ನತ್ ಬಗ್ಗೆ ಜನ ಮಾತಾಡೋಕೆ ಶುರು ಮಾಡಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ